ನಮಸ್ಕಾರ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಡಿಸೆಂಬರ್ 10ರಂದು ತುಮಕೂರಿನಲ್ಲಿ ಜೆಡಿಎಸ್ನ ರಾಜ್ಯ ಮಟ್ಟದ ಅಲ್ಪಸಂಖ್ಯಾತರ ಸಮಾವೇಶ ಏರ್ಪಡಿಸಲಾಗಿದೆ. ಮುಂಬರುವ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ರಾಜ್ಯ ಮಟ್ಟದ ಜೆಡಿಎಸ್ ಅಲ್ಪಸಂಖ್ಯಾತರ ಸಮಾವೇಶವನ್ನು ನಡೆಸಲು ಮುಂದಾಗಿದ್ದಾರೆ. ಡಿಸೆಂಬರ್ 10ರಂದು ತುಮಕೂರಿನಲ್ಲಿ ಜೆಡಿಎಸ್ ಅಲ್ಪಸಂಖ್ಯಾತರ ರಾಜ್ಯ ಮಟ್ಟದ ಸಮಾವೇಶ ನಡೆಸಲು ಎಲ್ಲಾ ರೀತಿಯ ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಜೆಡಿಎಸ್ ಅಲ್ಪಸಂಖ್ಯಾತರ ಮುಖಂಡ ಫಾರೂಕ್ ಮತ್ತು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಚನ್ನಿಕಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅಂದು ತುಮಕೂರಿನ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು ರಾಜ್ಯದ ಎಲ್ಲೆಡೆಯಿಂದ ಸಾವಿರಾರು ಮಂದಿ ಆಗಮಿಸಲಿದ್ದಾರೆಂದು ಹೇಳಿದರು. ಮಾಜಿ ಪ್ರಧಾನಿ HD ದೇವೇಗೌಡ ಮತ್ತು ಜೆಡಿಎಸ್ ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿರವರ ಸೂಚನೆ ಮೇರೆಗೆ ತುಮಕೂರಿನಲ್ಲಿ ಅಲ್ಪಸಂಖ್ಯಾತರ ಸಮಾವೇಶ ನಡೆಸಲಾಗುತ್ತಿದೆ ಎಂದು ಮುಖಂಡ ಫಾರೂಕ್ ತಿಳಿಸಿದರು. ಈ ಸಮಾವೇಶದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಆಡಳಿತ ವೈಖರಿ ವಿರುದ್ಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಅಲ್ಪಸಂಖ್ಯಾತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಗುವುದೆಂದು ಹೇಳಿದರು. ಕೋಲಾರದಲ್ಲಿ ಅಹಿಂದ ಸಮಾವೇಶ, ರಾಯಚೂರಿನಲ್ಲಿ ರೈತರ ಸಮಾವೇಶವನ್ನು ನಡೆಸಲು ಪಕ್ಷದ ಮುಖಂಡರು ತೀರ್ಮಾನಿಸಿದ್ದಾರೆ ಎಂದರು. ಅಲ್ಪಸಂಖ್ಯಾತರ ಸಮಾವೇಶಕ್ಕೆ ರಾಜ್ಯದ ಎಲ್ಲೆಡೆಯಿಂದ 2.5 ಲಕ್ಷ ಜನ ಆಗಮಿಸಲಿದ್ದಾರೆಂದು ಮಾಜಿ ಸಚಿವ ಚನ್ನಿಕಪ್ಪ ತಿಳಿಸಿದರು. ಮಾಜಿ ಪ್ರಧಾನಿ HD ದೇವೇಗೌಡ ಸೇರಿದಂತೆ ಪಕ್ಷದ ಮುಖಂಡರು ಪಾಲ್ಗೊಳ್ಳುವರು ಎಂದರು. ಈ ತೀರ್ಮಾನ ಮಾಡಿದ್ದಾರೆ. ಆ ಸಭೆಗೆ ಇವತ್ತು ಅಧ್ಯಕ್ಷತೆಯನ್ನ ಸನ್ಮಾನ್ಯ ಅಭಿವೃದ್ಧಿಯವರು ವಹಿಸಿಕೊಂಡು ಆ ಕಾರ್ಯಕ್ರಮ ನಡೆಸುವ ಮತ್ತು ವಿನಂತಿ ಮಾಡಿದ್ದಾರೆ. ಜೊತೆಗೆ ಇವತ್ತು ತಮ್ಮನ್ನ ಕರೆಸಿದ ವಿಚಾರ ಅಂದ್ರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ದೇವೇಗೌಡರ ಸೇವೆ, ಕುಮಾರಣ್ಣವರ ರಾಜ್ಯದ ಸೇವೆ, ಕೊಟ್ಟಂತಹ ಎಲ್ಲ ಜನಕ್ಕೆ ಕೊಟ್ಟಂತಹ ಆರ್ಟಿಕಲ್ 370 ದೇವೇಗೌಡಜಿಯವರು 96 ಇಸ್ವಿಯಲ್ಲಿ ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿ ಆರ್ಟಿಕಲ್ 370ಯನ್ನ ಜಾರಿಗೊಳಿಸಿದ ಏಕೈಕ ಚೀಫ್ ಮಿನಿಸ್ಟರ್ ಸನ್ಮಾನ್ಯ ದೇವೇಗೌಡಜಿಯವರು. ಅದರಿಂದ ಎಲ್ಲ ವರ್ಗದ ಜನಕ್ಕೆ ಇವತ್ತು ಮಹಾತ್ಮ ಗಾಂಧಿಯವರ ಕನಸು, ಅಂಬೇಡ್ಕರ್ ಸಂವಿಧಾನವನ್ನು. ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷ ಸೈಯದ್ ಮೊಹದ್ ಅಲ್ತಾಫ್, ಶಾಸಕರಾದ ಎಂಟಿ ಕೃಷ್ಣಪ್ಪ, ಟಿ ನಾಗರಾಜಯ್ಯ, ಮಾಜಿ ಸಚಿವ ಬಿ ಸತ್ಯನಾರಾಯಣ್, ಎಂಎಲ್ಸಿ ಬೆಮ್ಮಲ್ ಕಾಂತರಾಜು, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್ ಸೇರಿದಂತೆ ಮುಖಂಡರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಭಾರತೀಯ ಕೃಷಿಕ ಸಮಾಜದ ಪದಾಧಿಕಾರಿಗಳು ಹಸಿರು ಶಾಲು ದೀಕ್ಷೆ ಪಡೆದರು. ರೈತರನ್ನು ರಕ್ಷಿಸುವ ಬಗ್ಗೆ ಸರ್ಕಾರಗಳು ಕಾರ್ಯಕ್ರಮ ರೂಪಿಸಬೇಕು ಎಂದು ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷ ಲಿಂಗರಾಜ್ ಪಾಟೀಲ್ ಒತ್ತಾಯಿಸಿದರು. ರೈತರಿಗೆ ನೀರಾವರಿ, ವಿದ್ಯುತ್ ನೀಡಿ ಕೃಷಿ ಲಾಭದಾಯಕ ವ್ಯವಹಾರವಾಗಲು ಕೃಷಿ ಉತ್ಪನ್ನಗಳಿಗೆ ಲಾಭದಾಯಕ ವೈಜ್ಞಾನಿಕ ಬೆಲೆ ನಿಗದಿ ಮಾಡದೆ ಹೋದರೆ ದೇಶದಲ್ಲಿ ಕೃಷಿಗೆ ಕೃಷಿಕರಿಗೆ ಉಳಿಗಾಲವಿಲ್ಲ. ಸರ್ಕಾರ ರೈತರ ನೆರವಿಗೆ ಬರಬೇಕು. ಕೃಷಿ ಸರ್ಕಾರದ ಮೊದಲ ಆದ್ಯತೆ ಆಗಬೇಕು ಎಂದು ಭಾರತೀಯ ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷ ಲಿಂಗರಾಜು ಬಿ ಪಾಟೀಲ್ ಹೇಳಿದರು. ಭಾರತೀಯ ಕೃಷಿಕ ಸಮಾಜದ ಜಿಲ್ಲಾ ಘಟಕ ತುಮಕೂರಿನಲ್ಲಿ ಏರ್ಪಡಿಸಿದ್ದ ನೂತನ ಪದಾಧಿಕಾರಿಗಳಿಗೆ ಹಸಿರು ಶಾಲು ದೀಕ್ಷೆ ಹಾಗೂ ರೈತರ ಸಮಸ್ಯೆ ಕುರಿತ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಪ್ರತಿ ಹಂತದಲ್ಲಿ ರೈತರು ನಷ್ಟ ಹೋಗುತ್ತಿದ್ದಾರೆ. ಅದು ದೇಶದ ಆರ್ಥಿಕ ನಷ್ಟ. ರೈತರು ಲಾಭ ಕಾಣಬೇಕು. ರೈತರ ಹಿತ ಕಾಯುವತ್ತ ಸರ್ಕಾರಗಳು ಕಾಳಜಿ ವಹಿಸಬೇಕು. ರೈತರಿಗೆ ಬೇಕಾದ ಗೊಬ್ಬರ, ಬಿತ್ತನೆ ಬೀಜ, ನೀರು, ವಿದ್ಯುತ್ ಸರ್ಕಾರ ನೀಡಬೇಕು. ಬೆಳೆದ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡಿ ಖರೀದಿ ಮಾಡುವಂತಾಗಬೇಕು. ರೈತರ ಉತ್ಪನ್ನಗಳಿಗೆ ವರ್ತಕರು, ಮಧ್ಯವರ್ತಿಗಳು ಬೆಲೆ ನಿಗದಿ ಮಾಡುವಂತಹ ಪರಿಸ್ಥಿತಿ ಬರಬಾರದು ಎಂದರು. 60 ವರ್ಷ ತುಂಬಿದ ರೈತರಿಗೆ 5,000 ಮಾಸಿಕ ಪಿಂಚಣಿ ನೀಡಬೇಕು ಎಂದು ರೈತ ಸಂಘಟನೆಗಳು ಸರ್ಕಾರಕ್ಕೆ ಮನವಿ ಮಾಡಿವೆ. ರೈತ ಸಂಘಟನೆಗಳು ವೈಯಕ್ತಿಕ ಪ್ರತಿಷ್ಠೆ ಬಿಟ್ಟು ರೈತರ ಸಮಸ್ಯೆಗಳ ಪರಿಹಾರಕ್ಕೆ ಎಲ್ಲ ಸಂಘಟನೆಗಳು ಒಟ್ಟಾಗಿ ಹೋರಾಟ ನಡೆಸಬೇಕು ಎಂದು ಲಿಂಗರಾಜ್ ಪಾಟೀಲ್ ಹೇಳಿದರು. ಹೋದ ವರ್ಷ ದಿಲ್ಲಿಯೊಳಗೆ ಮುಖ್ಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದೆ. ಒಂದು ಮುಖ್ಯವಾದದ್ದು, ಈ ದೇಶದ ಏನು 60 ವರ್ಷ ಆಗಿದೆ ರೈತರಿಗೆ, ಅವರಿಗೆ 5,000 ರೂಪಾಯಿ ಮಾಸಿಕ ಗೌರವಧನ ಕೊಡಬೇಕು ಅಂತೇಳಿ ನಮ್ಮ ರಾಷ್ಟ್ರದ ಕೃಷಿ ಸಚಿವರಿಗೂ ಮತ್ತು ರಾಜನಾಥ್ ಸಿಂಗ್ ಅವರು, ಹೋಮ್ ಮಿನಿಸ್ಟರ್, ನಾವು ಮನವಿ ಪತ್ರಗಳನ್ನು ಕೊಟ್ಟಿದ್ದೇವೆ. ಯಾವ ರೈತ ನೋಡ್ತೀವಿ ನಾವು 60-65 ವರ್ಷ ಮೈಯಾಗ ರಕ್ತನೇ ಇಲ್ಲ, ದುಡಿದು ಅವನಿಗೆಲ್ಲ ಏನು ಎಲುವು ಸಮುದ್ರವೇ, ಅವನು ಬರೀ ಚರ್ಮ ಎಲ್ಲೂ ಅಷ್ಟೇ ಉಳಿದ. ಆ ಕಾರಣಕ್ಕೆ ಯಾರ ಯಾಕಂದ್ರೆ ದೇಶಕ್ಕೆ ಅನ್ನ ಕೊಟ್ಟವ್ರು ನಾವು,
ಎಷ್ಟೋ ಸಾಲದೊಳಗ ಹುಟ್ಟಿದೀವಿ, ಸಾಲದೊಳಗ ಬದುಕತ್ತೀವಿ, ಸಾಲದೊಳಗ ಸಾಯ್ತೀವಿ ರೈತರು. ಈ ಕಾರಣಕ್ಕಾಗಿ ನಾವು ಏನ್ ಹೇಳಿದೀವಿ, ಒಂದ್ ಸಲ ರೈತರ ಸಾಲ ಏನೈತಿ ಸಂಪೂರ್ಣ ಮನ್ನಾ ಮಾಡಬೇಕು. ಯಾಕೆ ಮನ್ನಾ ಮಾಡಬೇಕು? ಕೇಂದ್ರ ಸರ್ಕಾರವು ನಮ್ದು ನೀತಿ ಆಯೋಗದವರು ಇದ್ದಾರೆ, ನಮ್ಮ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು, ಅವರು ಸರ್ಕಾರದೊಳಗೂ ಮುಖ್ಯ ಒಂದು ಇದರೊಳಗಿದ್ದಾರೆ, ಸಲಹಾ ಸಮಿತಿಯೊಳಗೆ ಅವರು. ಮತ್ತೆ ದೇಶದ ಎಲ್ಲ ರಾಜ್ಯಗಳ ಈ ಕೃಷಿ ಮತ್ತು ಸಂಘಟನೆಗಳ ಅಧ್ಯಕ್ಷರು ಏನಿದ್ದಾರೆ ಅವ್ರನ್ನೆಲ್ಲ ಕೂರಿಸಿಕೊಂಡು ಮುಖ್ಯವಾದ ತರಾವ ಮಾಡಿದೀವಿ ಅಂದ್ರೆ ಏನು ಒಂದ್ಸಲ. ಚಿಕ್ಕತೊಟ್ಟುಕೆರೆಯ ಅಟವಿ ಮಠದ ಅಟವಿ ಶಿವಲಿಂಗ ಸ್ವಾಮೀಜಿ ಮಾತನಾಡಿ, ಇವತ್ತಿನ ಪರಿಸ್ಥಿತಿಯಲ್ಲಿ ವ್ಯವಸಾಯಕ್ಕೆ ನಾನಾ ರೀತಿಯ ತೊಡಕುಗಳು ಎದುರಾಗಿವೆ. ನೀರು, ವಿದ್ಯುತ್ ಜೊತೆಗೆ ಕೂಲಿಯಾಳುಗಳು ಸಿಗುತ್ತಿಲ್ಲ. ಕೂಲಿ ಆಳು ಇಲ್ಲದೆ ವ್ಯವಸಾಯ ಮಾಡುವುದು ಸಾಧ್ಯವಿಲ್ಲ. ಇಂತಹ ಸಮಸ್ಯೆಗಳಿಂದಾಗಿ ರೈತರು ವ್ಯವಸಾಯದಿಂದ ವಿಮುಖರಾಗುತ್ತಿದ್ದಾರೆ, ತಮ್ಮ ಮಕ್ಕಳನ್ನ ಕೃಷಿಯಿಂದ ದೂರ ಮಾಡುತ್ತಿದ್ದಾರೆ. ಕೃಷಿ ಆದಾಯ ನೀಡುವಂತಹ ವ್ಯವಹಾರವಾಗಿ ರೂಪುಗೊಳ್ಳಬೇಕು ಎಂದರು. ಕೃಷಿ ಜೊತೆಗೆ ಕೃಷಿಗೆ ಪೂರಕವಾದ ಉಪಕಸುಬುಗಳನ್ನ ಅನುಸರಿಸದಿದ್ರೆ ರೈತ ಬದುಕು ಸಂಕಷ್ಟವಾಗುತ್ತದೆ. ಕೃಷಿ, ಕೃಷಿಕರ ಉಳಿವಿಗೆ ಸರ್ಕಾರ ಗಂಭೀರ ಚಿಂತನೆ ಮಾಡಬೇಕು ಎಂದು ಸ್ವಾಮೀಜಿ ಹೇಳಿದರು. ಪ್ರಪಂಚದಲ್ಲಿ ಕೃಷಿಯನ್ನು ಶಬ್ದ ಹುಟ್ಟಿದ್ದೆ ಋಷಿಯಿಂದ. ಆ ಋಷಿಯನ್ನ ನಿಸರ್ಗದನ್ನು ಅಧ್ಯಯನ ಮಾಡಿ ನಿಸರ್ಗದ ಜನತೆಗೆ ಬದುಕಿಸಲಿಕ್ಕೆ ಈ ಕೃಷಿಯನ್ನು ಉತ್ಪಾದನೆ ಮಾಡಿ. ಆ ಕೃಷಿ ಉತ್ಪಾದನೆ ಅಂದ್ರೆ ಆ ರೈತನ ಉದ್ದೇಶ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅನ್ನುವಂತೆ, ರೈತ ತಾನು ಬೆಳೆ ರಕ್ಷಣೆ ಆಗಬಲ್ಲ, 83,99,000 ಜೀವಿಗಳನ್ನು ರಕ್ಷಣೆ ಮಾಡತಕ್ಕಂತ ಜವಾಬ್ದಾರಿ ರೈತನಿಗೆ. ಅದಕ್ಕೆ ಪ್ರಥಮ ಆದ್ಯದಲ್ಲಿ ಕೃಷಿ ಉತ್ತಮ, ಕೃಷಿ ಉತ್ತಮ, ವ್ಯಾಪಾರ ಮಾಧ್ಯಮ, ನೌಕರಿ ಕನಿಷ್ಠ ಅಂತ. ಹಿಂದಿನ ಕಾಲದೊಳಗೆ ಯಾರಿಗಾರ ಮನೆಗೆ ಕನ್ಯೆ ಕೊಡ್ಬೇಕಂದ್ರೆ ಹೊಲ ಎಷ್ಟಿದೆ, ತೆಂಗಿನ ಮರ ಎಷ್ಟಿದೆ, ಅಡಿಕೆ ಮರ ಎಷ್ಟಿದೆ, ಅವನ ಅಳತೆ ಮಾಡಿ ಇವ ಸುಪಾಯಿ ಮನೆ ಹೆಂಡತಿ ಸಾಕ್ತಾನೆ ಅಂತ ನೋಡಿ ಕನ್ಯೆ ಕೊಡ್ತಾರೆ. ಇದು ಕೃಷಿ ಹಿಂದಿನ ಒಂದು ಕಾಲದಲ್ಲಿ ಅಂದ್ರೆ ಕೃಷಿ ಉತ್ತಮ ಅಂತ ಜಗತ್ತಿಗೆ ಅನ್ನ ಹಾಕಿ ಕೃಷಿ ಉತ್ತಮ. ಅವನು ಬೆಳೆದು ಅವನು ಬೆಳೆದ ಮೇಲೆ ತಾನೆ ವ್ಯಾಪಾರ ಮಾಧ್ಯಮ ಆಗ್ತದೆ. ಅವನು ಬೆಳೆದ್ರು ಬಜಾರ್ ಕಳಿಸಿದ ಮೇಲೆ ತಾನೆ ಅವನ ವಾಣಿಜ್ಯ ಸರ್ಕ್ಯುಲೇಷನ್ ಮಾಡುತ್ತೆ. ಕೃಷಿ ಇರದೆ ಹೊರತು ವಾಣಿಜ್ಯ ಕೂಡ ನಡೆಯಲ್ಲ, ಅದಕ್ಕೆ ವಾಣಿಜ್ಯ ಮಧ್ಯದಲ್ಲೇ ಇದೆ. ರಾಜ್ಯ ಉಪಾಧ್ಯಕ್ಷ ಮಹಾದೇವ ಎಂ ದಾನಣ್ಣ, ಸಂಘದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಗಂಗಾ ಓಂಕಾರಪ್ಪ, ಜಿಲ್ಲಾಧ್ಯಕ್ಷ ಕೋಡಿಹಳ್ಳಿ ಜಗದೀಶ್, ಜಿಲ್ಲಾ ಕಾನೂನು ಘಟಕ ಅಧ್ಯಕ್ಷ ಕೆ ಶಿವಕುಮಾರ್, ಜಿಲ್ಲಾ ಕಾರ್ಯದರ್ಶಿ ಕೆ ಪಾಂಡುರಂಗ, ಕಾರ್ಯದರ್ಶಿ ಎಂಎನ್ ಪ್ರಸಾದ್ ಮೊದಲಾದವರು ಭಾಗವಹಿಸಿದ್ರು. ಅಲ್ಪಸಂಖ್ಯಾತರಿಗೆ ಸರ್ಕಾರದ ಯೋಜನೆಗಳನ್ನು ಮನವರಿಕೆ ಮಾಡಿ ಅರ್ಹರಿಗೆ ಸವಲತ್ತು ತಲುಪಿಸಿ ಎಂದು ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ನಸೀರ್ ಅಹಮದ್ ಅಧಿಕಾರಿಗಳಿಗೆ ತಿಳಿಸಿದರು. ಅಲ್ಪಸಂಖ್ಯಾತರಿಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಅಧಿಕಾರಿಗಳು ಮನವಿ ಮಾಡಬೇಕು. ಅಲ್ಪಸಂಖ್ಯಾತರು ಇರುವ ಪ್ರದೇಶದಲ್ಲಿ ಕ್ಯಾಂಪ್ ಮಾಡಿ ಅವರಿಗೆ ತಿಳಿಸಿ ಯೋಜನೆಗಳನ್ನು ಅವರಿಗೆ ತಲುಪಿಸಲು ಸಹಕರಿಸಬೇಕು ಎಂದು ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ನಸೀರ್ ಅಹಮದ್ ಹೇಳಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸರ್ಕಾರದ ಅನೇಕ ಯೋಜನೆಗಳ ಬಗ್ಗೆ ಅಲ್ಪಸಂಖ್ಯಾತರಿಗೆ ಅರಿವಿಲ್ಲ, ಹೀಗಾಗಿ ಯೋಜನೆಗಳು ಅವರಿಗೆ ತಲುಪುತ್ತಿಲ್ಲ, ತಲುಪಿಸುವ ಜವಾಬ್ದಾರಿ ಅಧಿಕಾರಿಗಳ ಮೇಲಿದೆ ಎಂದರು. ವಿದ್ಯಾರ್ಥಿ ವೇತನ ಮುಂತಾದ ಯೋಜನೆಗಳ ಸೌಲಭ್ಯಗಳು ಸಮರ್ಪಕವಾಗಿ ಅರ್ಹರಿಗೆ ವಿತರಣೆಯಾಗಬೇಕು, ಆ ನಿಟ್ಟನಲ್ಲಿ ಅಧಿಕಾರಿಗಳು ಗಮನ ಹರಿಸಬೇಕು ಎಂದು ಹೇಳಿದರು. ಕಳೆದ ಸಾರಿ 1,550 ಕೋಟಿ ರೂಪಾಯಿ ಹಣ ಮಂಜೂರಾಗಿದ್ದು ಮುಖ್ಯಮಂತ್ರಿಗಳು ಹೆಚ್ಚುವರಿಯಾಗಿ ಆಯೋಗಕ್ಕೆ 70 ಕೋಟಿ ರೂಪಾಯಿ ನೀಡಿದ್ದಾರೆ. ಅಲ್ಪಸಂಖ್ಯಾತರ ಅಭಿವೃದ್ದಿ ನಿಗಮ, ವಾಕ್ಫ್ ಬೋರ್ಡ್, ಅಲ್ಪಸಂಖ್ಯಾತರ ನಿರ್ದೇಶನ ಮಂಡಳಿ ಹಾಗೂ ಅಲ್ಪಸಂಖ್ಯಾತರ ಆಯೋಗ ಪ್ರತ್ಯೇಕವಾಗಿದ್ದರೂ ಸರ್ಕಾರದ ಯೋಜನೆಗೆ ಸಂಬಂಧ ಎಲ್ಲ ಸಂಸ್ಥೆಗಳ ಅಧಿಕಾರಿಗಳೊಂದಿಗೆ ಚರ್ಚಿಸಿ ತೀರ್ಮಾನ ಮಾಡುವುದಾಗಿ ನಸೀರ್ ಅಹಮದ್ ಹೇಳಿದ್ರು. 15 ಅಂಶ ಕಾರ್ಯಕ್ರಮದಲ್ಲಿ ಏನೇನು ಅವ್ರದ್ದು ಟಾರ್ಗೆಟ್ ಇತ್ತು, ಏನ್ ಅಚೀವ್ ಮಾಡಿದ್ದಾರೆ ಅದ್ರ ಬಗ್ಗೆ ಸಹ ರಿವ್ಯೂ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಬೇರೆ ಇಲಾಖೆಯಲ್ಲಿ ಏನೇನು ಕಾರ್ಯಕ್ರಮಗಳು ಇದೆ, ಯಾವ್ದು ಮಾಡಿದ್ದೀರಾ, ಯಾವ್ದು ಇಲ್ಲ, ಯಾವ್ದು ಮಾಡಬೇಕು ಅದರ ಬಗ್ಗೆ ಸಹ ಚರ್ಚೆ ಮಾಡಿದ್ದೀವಿ. ಹಾಗಾಗಿ ಒಂದು ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು, ಸಾಕಷ್ಟು ಸರ್ಕಾರದ ಕಾರ್ಯಕ್ರಮಗಳು ಇದ್ರೂ ಸಹ ಅದು ತಿಳುವಳಿಕೆ ಬಾರಿ ಕಡಿಮೆ ಇದೆ ಜನಗಳ ಮಧ್ಯದಲ್ಲಿ, ಆ ತಿಳುವಳಿಕೆ ಇಲ್ಲ. ಹಾಗಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಜಾರಿ ತರಲಿಕ್ಕೆ
ಅರ್ಚನೆಗಳು ಹಾಕ್ತಾ ಇದೆ, ಅರ್ಚನೆಗಳು ಹಾಕ್ತಾ ಇದೆ, ಮಾಹಿತಿ ಕೊರತೆ ಇದೆ. ಅದಕ್ಕಾಗಿನೂ ನಾವು ಇವತ್ತಿನ ದಿವಸ ನಾವು ಅವ್ರಿಗೆ ಆದೇಶವನ್ನು ಕೊಟ್ಟಿದ್ವಿ. ಎಲ್ಲೆಲ್ಲಿ ಈ ಸಮಾಜದವರು ವಾಸ ಮಾಡ್ತಕ್ಕಂತ ಇಲಾಖೆಗಳು ಕಾಲೋನಿಗಳು ಇದ್ದಾವೆ, ಅಲ್ಲಿ ಹೋಗ್ಬಿಟ್ಟು ಈ ಕ್ಯಾಂಪ್ ತರ ಕ್ಯಾಂಪ್ ಮಾಡೋದು, ಕ್ಯಾಂಪ್ ಮಾಡೋ ಕಾರ್ಯಕ್ರಮಗಳು ಕ್ಯಾಂಪ್ ಮಾಡಬಹುದು, ಅಲ್ಲಿ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೊಡಬಹುದು. ಅದೇ ರೀತಿ ಈ ಭಾನುವಾರ ಮತ್ತೆ ಶುಕ್ರವಾರ ಈ ಮಸ್ಜಿದ್ಗಳಲ್ಲಿ ಚರ್ಚ್ಗಳಲ್ಲಿ ಹ್ಯಾಂಡ್ ಬಿಲ್ಸ್ ಮಾಡಿ ಡಿಸ್ಟ್ರಿಬ್ಯೂಟ್, ಯಾಕೆಂದ್ರೆ ನಮ್ದು ಒಂದು ಇನ್ಫಾರ್ಮೇಶನ್ ಸೆಂಟರ್ ಅಂತಿದೆ, ಪ್ರತಿಯೊಂದು ತಾಲೂಕಲ್ಲಿ ಇದೆ ಮಾಹಿತಿ ಕೇಂದ್ರ ಅಂತೇಳಿ. ಅದು ಎಲ್ಲಿದೆ, ಯಾರಲ್ಲಿ ಇನ್ಚಾರ್ಜ್ ಏನಂತ ಯಾರಿಗೂ ಗೊತ್ತಿಲ್ಲ. ಅಲ್ಲ ಅಲ್ಲ ಅಲ್ಲ, ಮನವರಿಕೆ ಮಾಡ್ತಕ್ಕಂಥದ್ದೇನಿಲ್ಲ, ಬರೀ ಮಾಹಿತಿ ಕೊಡ್ತಕ್ಕಂಥದ್ದು. ಈ ಇನ್ಫಾರ್ಮೇಶನ್ ಸೆಂಟರ್ ಈ ಜಾಗದಲ್ಲಿದೆ, ತಾವು ಈ ಸಮಾಜದಲ್ಲಿ ಅವ್ರಿಗೆ ಏನೇನು ಕಾರ್ಯಕ್ರಮಗಳ ಬಗ್ಗೆ ಈ ಸೆಂಟರ್ಗೆ ಬಂದು ತಾವು ಮಾಹಿತಿ ಪಡಿಬಹುದು ಅಂತೇಳಿ ಮಾಹಿತಿ ಕೊಡ್ತಕ್ಕಂಥ ಕಾರ್ಯಕ್ರಮ. ದೇಶದ ಬಡತನ ನಿರ್ಮೂಲನೆಗೆ ಇಂದಿರಾ ಗಾಂಧಿ ಅವರು ಸಾರ್ಥಕ ಕಾರ್ಯಕ್ರಮ ರೂಪಿಸಿದ್ದರು ಎಂದು ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಹೇಳಿದ್ದಾರೆ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರು ಬಡತನ ನಿರ್ಮೂಲನೆಗೆ ಅಪಾರವಾಗಿ ಶ್ರಮಿಸಿದ್ದಾರೆ ಎಂದು ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಹೇಳಿದರು. ಕೊರಟಗೆರೆಯಲ್ಲಿ ಇಂದಿರಾ ಗಾಂಧಿ ಪುಣ್ಯಸ್ಮರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಇಂದಿರಾ ಜ್ಯೋತಿ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದರು. ದೇಶದಲ್ಲಿ 20 ಅಂಶಗಳ ಕಾರ್ಯಕ್ರಮ ಸೇರಿದಂತೆ ಹಲವರು ಮರು ಕಾರ್ಯಕ್ರಮ ರೂಪಿಸಿದ ಯಶಸ್ಸು ಇಂದಿರಾ ಗಾಂಧಿಯವರಿಗೆ ಸಲ್ಲಬೇಕು ಎಂದರು. ದೇಶದ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೆ ಯಾವ ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿಕೊಟ್ರು, ರಾಷ್ಟ್ರ ಕಟ್ಟಲು ಪ್ರಾಣ ಹೇಗೆ ತತ್ತರು, ಕಾಂಗ್ರೆಸ್ ಪಕ್ಷವನ್ನ ಬಲಿಷ್ಠಗೊಳಿಸಲು ಯಾವ್ಯಾವ ಪ್ರಯತ್ನಗಳನ್ನ ಮಾಡಿದ್ರು ಅಂತ ಹೇಳಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಇಂದಿರಾ ಜ್ಯೋತಿ ಇಂದಿರಾ ಅಭಿಯಾನ ಅಂತೇಳಿ ಕಾರ್ಯಕ್ರಮನ 3 ದಿವಸದಿಂದ 6 ಹೋಬಳಿಗಳಲ್ಲಿ ಎಲ್ಲ 36 ಪಂಚಾಯಿತಿಗಳಲ್ಲಿ ಪ್ರವಾಸವನ್ನ ಕೈಗೊಳ್ಳಲು ಮೂಲ ಕಾರಣಕರ್ತ ನಮ್ಮ ಯುವ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ ಹಾಗೂ ಎನ್ಎಸ್ಯುನ. ಕೆಪಿಸಿಸಿ ಉಪಾಧ್ಯಕ್ಷ ಪ್ರೊಫೆಸರ್ ರಾಧಾಕೃಷ್ಣ ಮಾತನಾಡಿ, ದೇಶದಲ್ಲಿ ಬ್ಯಾಂಕುಗಳ ರಾಷ್ಟೀಕರಣ, ಅನ್ಯರ ಹಕ್ಕು, ನೆಲೆಯ ಹಕ್ಕು, ವಸತಿ ಹಕ್ಕು ನೀಡಿದ್ದು ಇಂದಿರಾ ಗಾಂಧಿಯವರು ಎಂದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ ಮಾತನಾಡಿ, ಭಾರತ ಮುಂದುವರಿಯುತ್ತಿರುವ ರಾಷ್ಟಗಳ ಪೈಕಿಗೆ ಸೇರಲು ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಅಪಾರ. ಇದರಲ್ಲಿ ಪ್ರಧಾನಮಂತ್ರಿಯಾಗಿದ್ದ ಇಂದಿರಾ ಗಾಂಧಿಯವರು ನೀಡಿದ ಯೋಜನೆಗಳು ಶ್ಲಾಘನೀಯ ಎಂದರು. ಪ್ರಧಾನಿಯಾಗಿ ಏನೆಲ್ಲ ಕೆಲಸ ಮಾಡಿದ್ರು ಅಂತ ತಮಗೆಲ್ಲ ತಿಳಿದಿರೋ ವಿಚಾರ. ಅವ್ರನ್ನ ಉಕ್ಕಿನ ಮಹಿಳೆ ಅಂತೇಳಿ ಸಹ ಕರೀತದೆ, ಯಾಕೆಂದ್ರೆ ಅವರ ನಿರ್ಧಾರಗಳು ಅಷ್ಟು ಕಠಿಣವಾಗಿಟ್ಟಿದ್ರು. ಯಾರಿಗೂ ಅವರು ಬೆಂಡಾದವರಲ್ಲ, ಅವ್ರು ಏನು ನಿರ್ಧಾರ ತಗೊಂತಿದ್ರು ಅದನ್ನು ಮಾಡೇ ತೀರ್ತಾ ಇದ್ರು. ಈ ದೇಶದ ಬಡತನ ಇದ್ದಾಗ 20 ಅಂಶಗಳ ಕಾರ್ಯಕ್ರಮಗಳನ್ನ ಜಾರಿಗೆ ತಂದು, ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತಂದು, ದೀನದಲ್ಲಿದ್ದರು, ಬಡವರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗವರೆಲ್ಲರೂ ಸಹ ಅವರ ಕಲ್ಯಾಣಕ್ಕಾಗಿ, ಅವರ ಏಳಿಗೆಗಾಗಿ ಸಾಕಷ್ಟು ಶ್ರಮ ವಹಿಸಿ ಅವರು ಮಾಡಿದಂತಹ ಕೆಲಸಗಳು ಇವತ್ತು ಅವಸ್ಮರಣೀಯ. ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಜಯಮ್ಮ, ಕಾರ್ಯಾಧ್ಯಕ್ಷೆ ಕವಿತಾ, ತಾಲೂಕು ಯುವ ಘಟಕದ ಅಧ್ಯಕ್ಷ ವಿನಯ್ ಕುಮಾರ್, ಸದಸ್ಯರಾದ ಓಬಳಯ್ಯ, ಸೈಫುಲ್ಲಾ, ನರಸಮ್ಮ, ನರಸಿಯಪ್ಪ, ಮುಫ್ತಿಯಾಜ್, ಮೈಲಾರಪ್ಪ ಇತರರು ಹಾಜರಿದ್ದರು. ಫ್ಲೋರೈಡ್ ನೀರು ಸೇವನೆಯ ಪರಿಣಾಮ ಕುರಿತು ಶಿಡ್ಲಘಟ್ಟದ ಡಿಎಚ್ಒ ಡಾಕ್ಟರ್ ಅನಿಲ್ ಕುಮಾರ್ ಅರಿವು ಮೂಡಿಸಿದರು. ಅಶುದ್ಧವಾದ ನೀರು ಸೇವನೆ ಹಾಗೂ ರಾಸಾಯನಿಕ ಮಿಶ್ರಿತ ಅಂಶಗಳುಳ್ಳ ಆಹಾರ ಪದಾರ್ಥಗಳಿಂದ ಫ್ಲೋರೋಸಿಸ್ ಕಾಣಿಸಿಕೊಳ್ಳುತ್ತಿದ್ದು ಜನರು ಜಾಗೃತರಾಗಬೇಕು ಎಂದು ಶಿಡ್ಲಘಟ್ಟ ತಾಲೂಕು ಆರೋಗ್ಯ ಇಲಾಖೆ ಆಡಳಿತಾಧಿಕಾರಿ ಡಾ ಅನಿಲ್ ಕುಮಾರ್ ಹೇಳಿದರು. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಯೋಜಿಸಿದ್ದ ರಾಷ್ಟೀಯ ಫ್ಲೋರೋಸಿಸ್ ತಡೆ ಹಾಗೂ ನಿವಾರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಕೆರೆ ಕಟ್ಟೆ ಕೊಳವೆ ಬಾವಿ ಸೇರಿದಂತೆ ನಾನಾ ಮೂಲಗಳಿಂದ ನೀರು ಲಭ್ಯವಾಗುತ್ತದೆ. ಆ ನೀರಿನಲ್ಲಿ ಫ್ಲೋರೈಡ್, ಅನ್ಸೈರ್ನಿಕ್, ನೈಟ್ರೈಡ್, ಕ್ಲೋರೈಡ್ ಹಾಗೂ ಐರನ್ ಸೇರಿದಂತೆ ನಾನಾ ರಾಸಾಯನಿಕ ಅಂಶಗಳು ಸೇರಿರುತ್ತದೆ. ಭೂಮಿಯ ಆಳಕ್ಕೆ ಹೋದಷ್ಟು ನೀರಿನಲ್ಲಿ ಫ್ಲೋರೈಡ್, ಅಸೈರ್ನಿಕ್ ಸೇರಿದಂತೆ ರಾಸಾಯನಿಕ ಅಂಶಗಳು ಹೆಚ್ಚು ಸೇರಿಕೊಳ್ಳುತ್ತವೆ. ಹೀಗಾಗಿ ಆಳವಾದ ಬಾವಿ ಹಾಗೂ ಕೊಳವೆ ಬಾವಿ ನೀರು ಬಳಸುವಾಗ ಎಚ್ಚರವಿರಲಿ. ನಾಗರಿಕರು ಇಂತಹ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಭಾಗವಹಿಸಿ ಮಾಹಿತಿ ಪಡೆದುಕೊಳ್ಳಬೇಕು. ಕುಡಿಯುವ ನೀರು, ಆಹಾರ, ಕೆಲ ಔಷಧಿಗಳ ಸೇವನೆ, ಕಾರ್ಖಾನೆಯಿಂದ ಹೊರಹೊಮ್ಮುತ್ತಿರುವ ಧೂಳು, ಹೊಗೆ ಮುಂತಾದವುಗಳ ಮೂಲಕ ಫ್ಲೋರೈಡ್ ಅಂಶಗಳು ದೇಹದೊಳಗೆ ಪ್ರವೇಶಿಸುತ್ತವೆ.
ಆರಂಭದಲ್ಲೇ ಚಿಕಿತ್ಸೆ ಪಡೆದುಕೊಳ್ಳದಿದ್ದರೆ ಫ್ಲೋರೋಸಿಸ್ ಕಾಯಿಲೆಯು ಮನುಷ್ಯನನ್ನ ದುರ್ಬಲಗೊಳಿಸುತ್ತದೆ. ಅದೇ ನಾವು ಭೂಗರ್ಭದಲ್ಲಿ ಆಳ ಹೋದ ಜೀವಾಲಜಿ ಬರ್ತಾರೆ, ಹೋದ ಸಾವಿರ ಬೇರೆ ಹೋಗ್ತಾರ, ಆ ಒಳಗಿಲ್ಲಿ ಇರ್ತಾರಲ್ಲ ಆ ಸಂಬಂಧ ಬರ್ತಾರ ವಾಟ್ ಟೇಬಲ್ಸ್ ಅಲ್ಲಿ ಈ ಫ್ಲೂರೈಡ್ ಕಂಟೆಂಟ್ ಅನ್ನೋದು ಜಾಸ್ತಿ ಇರ್ತಾರೆ. ನಮ್ಮ ಮನುಷ್ಯನಿಗೆ ಸಾಮಾನ್ಯ ಬಿದ್ದಾಗ ಪಿ ಪಿ ಎಂ ಅಂದ್ರೆ ಒಂದು ಪಿ ಪಿ ಎಂ, ಒಂದು ಪಿ ಪಿ ಎಂ ನಾರ್ಮಲ್ ಲೆವೆಲ್ ಇರ್ತೀವಿ. ಸೊ ಈ ನಾರ್ಮಲ್ ಲೆವೆಲ್ ಬೇಕಾದ ಫ್ಲೂರೇಷನ್ ಬೇಕೇ ಬೇಕು. ನಮ್ಮ ಜೀವಕ್ಕೆ ಏನೇ ಒಂದು ವಸ್ತು ನಾವು ತಗೊಂಡಾಗ ಲಿಮಿಟೆಡ್ ತಗೊಂಡಾಗ ಅದು ಅಮೃತವಾಗ್ತದೆ, ಅದೇ ಜಾಸ್ತಿ ಏನಿರುತ್ತೆ ಖುಷಿ ಆಗುತ್ತೆ. ಅದೇ ತರ ಫ್ಲೂರೋಸಿಸ್ ಅಂದ್ರೆ ಒಂದು ಪಿ ಪಿ ಎಂ ಇರ್ತೀವಿ. ಈ ಒಂದು ಪಿ ಪಿ ಎಂ ಏನ್ ಇರುತ್ತೆ, ನಮ್ಮ ಹಲ್ಲುಗಳಾಗಿ ಬಾಡಿ ಇಮ್ಯೂನಿಟಿ ಆಗಿ ಎಲ್ಲ ಕೆಲಸ ಮಾಡ್ತಾರೆ. ಅದೇ ಒಂದು ಜಾಸ್ತಿ ಆಗ್ತಾ ಫ್ಲೂರೋಸ್ ಏನಿರ್ತದೆ, ಇದ್ರೆ ಡೆಂಟಲ್ ಫ್ಲೂರೋಸ್ ಅಷ್ಟು ಮಕ್ಕಳ ಮಕ್ಕಳು ಬರೋದ್ರೆ ಡೆಂಟಲ್ ಫ್ಲೂರ್ ನೋಡಿ ಯಾರು ನೋಡಿದ್ರೆ ಹಲ್ಲು ನೋಡಿದಾಗ ಕೆಲಗೆ ಕೆಟ್ಟಿರ್ತದೆ. ನಾವು ಹೇಳ್ತೀವಿ ಈ ಲೇ ಮಾಡಿದ್ರೆ ಮತ್ತೆ ನಮ್ಮ ಏನಪ್ಪಾ ಬದ್ನೆಕಾಯಿ ತಿಂದಿದ್ದ ಅಂತಾರೆ. ಸೊ ಇದೆಲ್ಲ ಬದ್ನೆಕಾಯಿ ಕರೆ ಕಟ್ಟದಲ್ಲ, ಅಂದ್ರೆ ಮನುಷ್ಯ ಕರೆ ಕಟ್ಟದೆ, ಅಂದ್ರೆ ಹಲ್ಲು ಸರಿ ಉಜ್ಜಿದ ಕರೆ ಕಟ್ಟದೆ ಈ ಕರೆಗಳು ಅಲ್ಲದೆ ಬೇರೆ ಬೇರೆ ಸಮಸ್ಯೆಗಳಿಗೂ ಕಾರಣವಾಗುತ್ತದೆ. ಮಕ್ಕಳಲ್ಲದ ಹಿರಿಯರು ಕೂಡ ಈ ಕಾಯಿಲೆಯಿಂದ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ ಎಂದರು. ಕಲಾವಿದ ಫೋಟೋ ಜಗದೀಶ್ಗೆ ಡಿಸೆಂಬರ್ 3 ರಜತ ಕಿರೀಟ ಧಾರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಲಾವಿದ ಫೋಟೋ ಜಗದೀಶ್ ಅವರಿಗೆ ಡಿಸೆಂಬರ್ 3 ರಜತ ಕಿರೀಟ ಧಾರಣೆ ಹಾಗೂ ರಜತ ಖಡ್ಗ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ನಾಗಾರ್ಜುನ ಕಲಾ ಸಂಘದ ಗೌರವಾಧ್ಯಕ್ಷ ನಾಗರಾಜಯ್ಯ ತಿಳಿಸಿದರು. ತುಮಕೂರಿನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಗದೀಶ್ ಅವರು ರಂಗಭೂಮಿಗೆ ನೀಡಿದ ಕೊಡುಗೆ ಅಪಾರ. ಕಲೆಯನ್ನೇ ಉಸಿರಾಗಿಸಿಕೊಂಡು ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಅವರು ಒಂದು ಪಾತ್ರಕ್ಕೆ ಅಂಟಿಕೊಳ್ಳದೆ ಸ್ತ್ರೀ ಪಾತ್ರ, ಸೈನಿಕ, ರಾಜ ಹೀಗೆ ನೂರಾರು ರೀತಿಯ ಪಾತ್ರ ಮಾಡಿ ಸೈ ಎನಿಸಿಕೊಂಡಿದ್ದಾರೆ ಎಂದರು. ಬಿಎಸ್ಸಿ ಎಲ್ಎಲ್ಬಿ ಪದವಿ ಪಡೆದಿರುವ ಜಗದೀಶ್ ನಾಟಕಗಳ ಬೆಳವಣಿಗೆಗೆ ಕ್ಷಮಿಸಿ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಇಂಥ ಸಾಧಕನಿಗೆ ಡಿಸೆಂಬರ್ 3 ಭಾನುವಾರ ನಗರದ ಡಾ ಗುಬ್ಬಿವೀರಣ್ಣ ರಂಗಮಂದಿರದಲ್ಲಿ ರಜತ ಕಿರೀಟ ಧಾರಣೆ ಮಾಡಿ ಗೌರವ ಸಲ್ಲಿಸಲಾಗುವುದು ಎಂದರು. ಶ್ರೀ ಜಗದೀಶ್ ಅವರು ಅಂತರ ಜಿಲ್ಲಾ ಮಟ್ಟದ ಕಲಾವಿದರಾಗಿ ಬೆಳೆದ್ಬಿಟ್ಟಿದ್ದಾರೆ. ಅದಕ್ಕೆ ಎಲ್ಲಾ ಜಿಲ್ಲೆಗಳಲ್ಲೂ ಇರ್ತಕ್ಕಂಥ ಕಲಾವಿದರುಗಳು ಸೇರಿ ಆತನಿಗೊಂದು ರಜದ ಪದಕವನ್ನು ಪ್ರಶಸ್ತಿಯನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದಕ್ಕೋಸ್ಕರ ನಮ್ಮ ತುಮಕೂರು ಕಲಾವಿದರು ಸೇರಿಕೊಂಡು ಆತನಿಗೆ ಭಾನುವಾರ ಒಂದು ಈ ಪ್ರಶಸ್ತಿನ ನಾಟಕದ ಮುಖೇನ ಅವನಿಗೆ ಒಂದು ಅರ್ಪಣೆ ಮಾಡಬೇಕು ಅಂತ ನಮ್ಮ ತುಮಕೂರು ಜಿಲ್ಲಾ ಇವರು ಮತ್ತು ಅಂತರ್ ಜಿಲ್ಲಾ ಕಲಾವಿದರುಗಳು ಸಹ ಈತನಿಗೆ ಒಂದು ಗೌರವಾರ್ಪಣೆ ಮಾಡಬೇಕು ಅಂತ ತೀರ್ಮಾನಿಸಿದರೆ ಅಂದಿನ ಆವತ್ತು ಭಾನುವಾರ ಬೆಳಗ್ಗೆ ಟೌನ್ ಹಾಲಿಂದ ಮೆರವಣಿಗೆಯನ್ನು ಇಟ್ಟುಕೊಂಡು ರಂಗಮಂದಿರದವರೆಗೂ ಮೆರವಣಿಗೆ ಇಟ್ಟುಕೊಂಡು ಆ ನಂತರ ಮಧ್ಯಾಹ್ನ ಆತನಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ. ದಯಮಾಡಿ ತಾವು ಪತ್ರಕರ್ತರು ಮಾಧ್ಯಮದವರು. ಕೊರಟಗೆರೆಯ ಫ್ರೆಂಡ್ಸ್ ಗ್ರೂಪ್ ಬಳಗದವರು ನಿರಾಶ್ರಿತ ವೃದ್ಧೆಗೆ ಮನೆ ಕಟ್ಟಿಕೊಟ್ಟು ನೆರವಾಗಿದ್ದಾರೆ. ಇತ್ತೀಚಿನ ಮಳೆಯಿಂದ ಗುಡಿಸಲು ಕಳೆದುಕೊಂಡಿದ್ದು ನಿರಾಶ್ರರಾಗಿದ್ದ ವೃದ್ಧಿಗೆ ಮನೆ ಕಟ್ಟಿ ಕೊಡಲು ನೆರವಾಗಿದ್ದು ಕೊರಟಗೆರೆಯ ಫ್ರೆಂಡ್ಸ್ ಗ್ರೂಪ್ ಕಟ್ಟಿದ ಮನೆ ಗೃಹ ಪ್ರವೇಶ ಏರ್ಪಡಿಸಿ ವೃದ್ಧ ಕುಟುಂಬದ ವಶಕ್ಕೆ ಮನೆ ನೀಡಲು ಹಾಗೂ ಇದೇ ಸಮಾರಂಭದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆಯನ್ನ ಫ್ರೆಂಡ್ಸ್ ಗ್ರೂಪ್ ಏರ್ಪಡಿಸಿತ್ತು. ಕೊರಟಗೆರೆಯ 4ನೇ ವಾರ್ಡಿನ 64ನೇ ವರ್ಷದ ವೃದ್ಧೆ ವಾಸಿಸುತ್ತಿದ್ದ ಗುಡಿಸಲು ಮಳೆಯಲ್ಲಿ ಕೊಚ್ಚಿ ಹೋಗಿತ್ತು. ಆಗಿನಿಂದ ಆಕೆ ಅಲ್ಲಿ ಇಲ್ಲಿ ಆಶ್ರಯ ಪಡೆದಿದ್ರು. ಇವರಿಗೆ ನೆರವಾಗಬೇಕು ಎನ್ನುವ ಕಾರಣಕ್ಕೆ ಫ್ರೆಂಡ್ಸ್ ಗ್ರೂಪ್ ಅಧ್ಯಕ್ಷ ರವಿಕುಮಾರ್ ಹಾಗೂ ಗೆಳೆಯರು ಆಕೆಗೆ 2 ಚದುರದ ಮನೆಯನ್ನ ಕಟ್ಟಿಕೊಟ್ರು. ಮನೆಯ ಗೃಹ ಪ್ರವೇಶ ಹಾಗೂ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನ ಸಿದ್ದರ ಬೆಟ್ಟದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಉದ್ಘಾಟಿಸಿದ್ರು. ಅಸಹಾಯಕರಿಗೆ ಸಹಾಯ ಮಾಡುವುದು ಮಾನವ ಧರ್ಮ. ಶ್ರೀಮಂತರಿಗಿಂತ ಮಧ್ಯಮ ವರ್ಗದವರೇ ಬಡವರ ಕಂಬನಿ ಒರೆಸುವ ಕೆಲಸ ಮಾಡುತ್ತಿದ್ದಾರೆ. ವೃದ್ಧಿಗೆ ಮನೆ ಕಟ್ಟಿ ಕೊಡಲು ಫ್ರೆಂಡ್ಸ್ ಗ್ರೂಪ್ ಸಾಧಕ ಕೆಲಸ ಮಾಡಿದೆ ಎಂದು ಸ್ವಾಮೀಜಿ ಶ್ಲಾಘಿಸಿದ್ರು. ಯಾರಾದರೂ ಎಡುತ್ತಾರೆ ಅಂತ ಹೇಳಿದ್ರೆ ಯಾರು ಎಡುವರು ಅಂದ್ರೆ ನಡೆಯೋರು ಎಡುವರು ಅಂತ. ಯಾರು ಕೂತ್ಕೊಂಡ್ರೆ ಯಾರು ನಡೆಯೋಕ್ಕೆ ಸಾಧ್ಯ ಇಲ್ಲ. ಎಡಿವೇನಾದ್ರೂ ಕಲ್ಲಿಗೆ ಎದುರು ಬೀಳ್ತಾರೆ ಅಥವಾ ಕಾಲಿಗೆ ಏನಾದ್ರು ಗಾಯ ಆಗುತ್ತೆ ಅಂದ್ರೆ ಯಾರಿಗೆ ಆಗುತ್ತೆ ಅಂದ್ರೆ ಯಾರು ನಡೆದುಕೊಂಡು ಹೋಗ್ತಿರ್ತಾರಲ್ಲ ಅವ್ರಿಗೆ ಆಗ್ತಿರ್ತದೆ. ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ ಅನ್ನುವಂಥದ್ದು. ಹಾಗಾಗಿ ಯಾರಾದರೂ ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಏನಾದರೂ ಈ ರೀತಿ ಆಗುತ್ತೆ ಅಂತ ಬಿಟ್ಟರೆ ನಾನು ಹಾಗೆ ಆ ಕುಳಿತುಕೊಂಡ್ರೆ ಯಾರು ಮಾಡಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಎಲ್ಲರೂ ಸೂಕ್ಷ್ಮವಾಗಿ ತಿಳಿದುಕೊಂಡು ಏನೇ ಕಷ್ಟಗಳು ಬಂದರೂ ಸಹಿತ ನಾವು ಎದುರಿಸುವಂತ ಒಂದು ಮನೋಧೈರ್ಯವನ್ನು ಮನಸ್ಥಿತಿಯನ್ನು ಎಲ್ಲರೂ ಬೆಳೆಸಿಕೊಳ್ಬೇಕು. ಈ ವೇಳೆ ದಾನಿಗಳನ್ನ ಸನ್ಮಾನಿಸಲಾಯಿತು. ಸಮಾಜ ಸೇವಕ ಶಂಕರಣ್ಣ, ಪಟ್ಟಣ ಪಂಚಾಯಿತಿ ಸದಸ್ಯ ನಯಾಸ್, ಫ್ರೆಂಡ್ಸ್ ಗ್ರೂಪ್ ಅಧ್ಯಕ್ಷ ರವಿಕುಮಾರ್, ಜಗ್ಗೇಶ್ ಅಭಿಮಾನಿ ಬಳಗದ ದುಲ್ಬಣ್ಣ, ಮುರುಳಿ, ಯೋಗೇಶ್, ಮುಖಂಡರಾದ ಪುರುಷೋತ್ತಮ್, ವಿನಯ್ ಕುಮಾರ್, ಮಯೂರ್ ಗೋವಿಂದರಾಜು, ಒಬಳರಾಜು ಮೊದಲಾದವರು ಭಾಗವಹಿಸಿದ್ರು.
ಪೇಜಾವರ ಶ್ರೀಗಳು ಸಂವಿಧಾನ ಕುರಿತು ನೀಡಿದ ಹೇಳಿಕೆಯನ್ನು ದೇವನಹಳ್ಳಿ ಪ್ರಜಾ ವಿಮೋಚನಾ ವೇದಿಕೆ ಖಂಡಿಸಿದೆ. ಸಂವಿಧಾನ ರಚನೆ ಮಾಡುವುದು ಸರಿಯಲ್ಲ ಎಂದು ಬೇಜವಾಬ್ದಾರಿ ಹೇಳಿಕೆ ನೀಡಿರುವ ಉಡುಪಿಯ ವಿಶ್ವೇಶ್ವರತೀರ್ಥ ಶ್ರೀಗಳ ವಿರುದ್ದ ದೇವನಹಳ್ಳಿಯಲ್ಲಿ ಪ್ರಜಾ ವಿಮೋಚನಾ ಚಳುವಳಿ ಸ್ವಾಭಿಮಾನಿ ವೇದಿಕೆ ಖಂಡಿಸಿದೆ. ಉಡುಪಿಯಲ್ಲಿ ನಡೆದ ಧರ್ಮ ಸಂಸತ್ನಲ್ಲಿ ವಿಶ್ವೇಶ್ವರತೀರ್ಥ ಶ್ರೀಗಳು ಸಂವಿಧಾನ ರಚನೆ ಮಾಡುವುದು ಸರಿಯಲ್ಲವೆಂದು ಹೇಳಿಕೆ ನೀಡಿದ್ದನ್ನ ಪ್ರಜಾ ವಿಮೋಚನಾ ಚಳುವಳಿ ಸ್ವಾಭಿಮಾನಿ ರಾಜ್ಯ ಘಟಕದ ಅಧ್ಯಕ್ಷ ಮುನಿ ಅಂಜನಪ್ಪ ದೇವನಹಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಖಂಡಿಸಿದರು. ಶ್ರೀಗಳ ಹೇಳಿಕೆ 130 ಕೋಟಿ ಜನರಿಗೆ ನೋವುಂಟು ಆಗಿದೆ. ಇಡೀ ಜಗತ್ತೇ ಮೆಚ್ಚಿರುವ ಭಾರತ ಸಂವಿಧಾನವನ್ನ ಪ್ರಶ್ನೆ ಮಾಡುವುದಕ್ಕೆ ಯಾರಿಗೂ ಅಧಿಕಾರವಿಲ್ಲವೆಂದರು. ವಿಶ್ವೇಶ್ವರ ತೀರ್ಥರು ಅವರ ಬಗ್ಗೆ ತುಂಬಾ ಗೌರವ ಇದೆ, ಅಪಾರವಾದಂತ ಗೌರವ ಇದೆ. ಆ ಗೌರವನ ಅವರೇ ಕಳ್ಕೊಳ್ಳೋಂತ ಕೀಳು ಮನಸ್ಥಿತಿಗೆ ಇಳಿತಾ ಇದ್ದಾರೆ. ಯಾಕಂದ್ರೆ ಅವರು ವಯಸ್ಸಾಗಿರೋ ಕಾರಣಕ್ಕೋಸ್ಕರ ಮಾತೆತ್ತರೆ ಸಂವಿಧಾನ ಬರೆದವ್ರು ಸರಿಯಿಲ್ಲ, ಸಂವಿಧಾನನೇ ಸರಿಯಿಲ್ಲ ಅಂತ ಹೇಳಿ ಇವತ್ತು ಈ 130 ಕೋಟಿ ಜನಸಂಖ್ಯೆಗೆ ಕೂಡ ನೋವನ್ನುಂಟು ಮಾಡುವಂತ ಒಂದು ದಾರಿಗೆ ಅವರು ಬರಬಾರ್ದಾಗಿತ್ತು, ಆ ಹೇಳಿಕೆ ಕೊಡಬಾರ್ದಾಗಿತ್ತು. ಇವರು ಪ್ರತಿ ಬಾರಿಯೂ ಕೂಡ ಈ ದೇಶದಲ್ಲಿರ್ತಕ್ಕಂಥ ಸಂವಿಧಾನದ ಆಧಾರದ ಮೇಲೆ ನೀವು ಬದುಕುವಂತ ವ್ಯವಸ್ಥೆ ಇದೆ, ಸರ್ವಧರ್ಮ ಸಮ್ಮೇಳನ ಆದರೂ ಮಾಡ್ರಿ, ಧರ್ಮ ಸಂಸತ್ ಆದರೂ ಮಾಡ್ರಿ. ಸಂಘಟನೆಯ ಜಿಲ್ಲಾಧ್ಯಕ್ಷ ಅರೆದೇಶನಹಳ್ಳಿಯ ರಾಜಣ್ಣ, ತಾಲೂಕು ಅಧ್ಯಕ್ಷ ಬೊಮ್ಮವಾರ ರಮೇಶ್, ಸಂಗ್ರಹಳ್ಳಿ ನರಸಿಂಹಯ್ಯ, ವೇಣುಗೋಪಾಲ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಧುಗಿರಿಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕ ಕನ್ನಡ ರಾಜ್ಯೋತ್ಸವವನ್ನು ಏರ್ಪಡಿಸಿತ್ತು. ಮಧುಗಿರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಅಧ್ಯಕ್ಷರಾದ ಬಾಹಾ ರಾಮಕುಮಾರಿ ಉದ್ಘಾಟನೆ ನೆರವೇರಿಸಿದರು. ಜಿಲ್ಲಾ ಪಂಚಾಯಿತಿ ಸದಸ್ಯೆ ಶಾಂತಿಲ ರಾಜಣ್ಣ, ಪುರಸಭೆ ಅಧ್ಯಕ್ಷೆ ರಾಧಾ ನಾರಾಯಣ್, ಚೀಸು ಕೃಷ್ಣಮೂರ್ತಿ, ತಾಲೂಕು ಘಟಕದ ಅಧ್ಯಕ್ಷೆ ಶಾಂತಮ್ಮ ಭಾಗವಹಿಸಿದರು. ನಾವು ಕನ್ನಡಕ್ಕೆ ಏನ್ ಮಾಡ್ತಾ ಇದೀವಿ, ಕನ್ನಡವನ್ನು ಉಳಿಸೋದಕ್ಕೆ ಏನ್ ಮಾಡ್ತಾ ಇದೀವಿ, ಕನ್ನಡ ಸಾಹಿತ್ಯವನ್ನು ಬೆಳೆಸೋದಕ್ಕೆ ಏನ್ ಮಾಡ್ತಾ ಇದೀವಿ ಅಂತ ಪ್ರತಿಯೊಬ್ಬರು ಕೂಡ ನಮ್ಗೆ ನಾವೇ ಪ್ರಶ್ನೆ ಹಾಕೊಳ್ಬೇಕು. ಆಗ ನಮ್ಮಲ್ಲಿ ಒಂದು ಜಾಗೃತಿ ಉಂಟಾಗುತ್ತೆ. ಆ ಜಾಗೃತಿಯ ರೂಪ ಇದೆಯಲ್ಲ, ಅದು ನಮ್ಮ ಕೆಲಸವನ್ನ ಮಾಡಕ್ಕೆ ಶುರು ಮಾಡುತ್ತೆ. ನಾವು ಪ್ರಶ್ನೆ ಹಾಕೊಳ್ತಾ ಇದ್ರೆ ನಮಗೆ ಏನು ಉಂಟಾಗಲ್ಲ, ನಾವು ಏನು. ಈ ವೇಳೆ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ನಾಡಗೀತೆ ಸ್ಪರ್ಧೆ, ಕನ್ನಡ ಗೀತೆಗಳು, ನಾಡಗೀತೆ ಮತ್ತು ಕವಿಗೋಷ್ಠಿ ಏರ್ಪಡಿಸಲಾಗಿತ್ತು. ಸಾಲ ಮನ್ನಾಕ್ಕೆ ಅರ್ಜಿ ಸಲ್ಲಿಕೆಗೆ ರೈತರಿಂದ ಪಡೆದಿದ್ದ ಹಣದ ಲೆಕ್ಕ ನೀಡಿದ್ದೇವೆ, ಕಾಂಗ್ರೆಸ್ ಪಕ್ಷದವರು ಮಾಡುವ ಸಮಾವೇಶಕ್ಕೆ ಲೆಕ್ಕ ನೀಡಲಿ ಎಂದು ಕುಣಿಗಲ್ನಲ್ಲಿ ರೈತ ಸಂಘದ ಆನಂದ್ ಪಾಟೀಲ್ ಒತ್ತಾಯಿಸಿದ್ದಾರೆ. ರೈತರ ಸಾಲ ಮನ್ನಾ ಆಗ್ರಹಿಸಿ ರೈತ ಸಂಘದಿಂದ ಹಮ್ಮಿಕೊಳ್ಳಲಾಗಿದ್ದ ಸಾಲ ಮನ್ನಾ ಅರ್ಜಿ ಸಲ್ಲಿಕೆ ಅಭಿಯಾನದ ಖರ್ಚು ವೆಚ್ಚಗಳ ಲೆಕ್ಕಪತ್ರವನ್ನ ಜನತೆಯ ಮುಂದೆ ರೈತ ಸಂಘ ಮಂಡಿಸುತ್ತಿದೆ. ಹಾಗೆಯೇ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷಗಳು ನಡೆಸುವ ಸಮಾವೇಶಕ್ಕೆ ಖರ್ಚು ಮಾಡುವ ಲೆಕ್ಕಪತ್ರವನ್ನ ಜನತೆಗೆ ಪಾರದರ್ಶಕವಾಗಿ ತಿಳಿಸಬೇಕೆಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ಪಾಟೀಲ್ ಆಗ್ರಹಿಸಿದರು. ಕುಣಿಗಲ್ನಲ್ಲಿ ರೈತ ಸಂಘದ ಕಚೇರಿಯಲ್ಲಿ ರೈತ ಸಂಘ ಸಾಲ ಮನ್ನಾ ಅರ್ಜಿ ಸಲ್ಲಿಸಲು ರೈತರಿಂದ ಅರ್ಜಿ ಶುಲ್ಕ 50 ರೂಪಾಯಿ ವಸೂಲಾತಿ ಮಾಡಲಾದ ಹಣ ಹಾಗೂ ಖರ್ಚು ವೆಚ್ಚದ ಮಾಹಿತಿ ಪತ್ರ ಬಿಡುಗಡೆ ಮಾಡಿ ತಾಲೂಕು ರೈತರಿಂದ ಒಟ್ಟಾರೆ 6,200 ಅರ್ಜಿ ಸಲ್ಲಿಕೆಯಾಗಿದ್ದು ಇದರಿಂದ 3.10 ಲಕ್ಷ ರೂಪಾಯಿ ವಸೂಲು ಮಾಡಲಾಗಿದೆ. ರೈತರನ್ನ ವಿವಿಧೆಡೆಗಳಿಂದ ತುಮಕೂರು ಜಿಲ್ಲಾಧಿಕಾರಿ ಕಚೇರಿಗೆ ಕರೆದೊಯ್ದು ಅರ್ಜಿ ಸಲ್ಲಿಕೆ ಸೇರಿದಂತೆ ಪ್ರಚಾರ, ಇತರೆ ಖರ್ಚು ಸೇರಿ ಒಟ್ಟು 3.24 ಲಕ್ಷ ರೂಪಾಯಿ ವೆಚ್ಚವಾಗಿದ್ದು ರೈತ ಸಂಘದ ಪದಾಧಿಕಾರಿಗಳ ಕೊರತೆ ಇರುವ 14,000 ರೂಪಾಯಿಗಳನ್ನು ಸ್ವಂತವಾಗಿ ಪಾವತಿ ಮಾಡಿದ್ದಾರೆ. ಹುಲಿಯೂರು ದುರ್ಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಸದ ಡಿಕೆ ಸುರೇಶ್ ರೈತ ಸಂಘ ಶುಲ್ಕ ವಸೂಲು ಮಾಡುವ ಬಗ್ಗೆ ಹಗುರವಾಗಿ ಮಾತನಾಡಿದರು. ಈಗ ರೈತ ಸಂಘ ಪ್ರಾಮಾಣಿಕವಾಗಿ ವಸೂಲು ಮಾಡಿದ ಶುಲ್ಕದ ಲೆಕ್ಕಪತ್ರ ನೀಡಿ ಪಾರದರ್ಶಕವಾಗಿ ನಡೆದುಕೊಂಡಿದೆ ಎಂದರು. ಸಂಸದ ಡಿಕೆ ಸುರೇಶ್ ಕಳೆದ ಕೆಲ ತಿಂಗಳಿನಿಂದ ವಿವಿಧ ಹೋಬಳಿಯಲ್ಲಿ ಕೆಲ ದಿನಗಳ ಹಿಂದೆ ಪಟ್ಟಣದಲ್ಲಿ ಕಾಂಗ್ರೆಸ್ ಸಮಾವೇಶ ಮಾಡಿದ್ದು ಇದಕ್ಕೆ ಮಾಡಿರುವ ಒಟ್ಟಾರೆ ಖರ್ಚಿನ ಹಣದ ಮೂಲ ಬಹಿರಂಗಪಡಿಸುವ ಜೊತೆಯಲ್ಲಿ ಪಾವತಿ ಮಾಡಿರುವ ಹಣ ಲೆಕ್ಕಪತ್ರಕ್ಕೂ ಪಾರದರ್ಶಕ ಉತ್ತರ ನೀಡಲಿ ಎಂದರು. ರಾಜಕೀಯ ಪಕ್ಷದವರು ಕೂಡ ಟೀಕೆ ಟಿಪ್ಪಣಿ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ರಾಜಕೀಯ ಪಕ್ಷದವರು ಕೂಡ ತಮ್ಮ ತಮ್ಮ ಸಮಾವೇಶದ ಪ್ರತಿಯೊಂದು ಖರ್ಚು ವೆಚ್ಚಗಳನ್ನ ಬಹಿರಂಗಪಡಿಸಬೇಕು. ಯಾಕೆಂದ್ರೆ ಮೊನ್ನೆ
ಹುಲಿಯದುರ್ಗದಲ್ಲಿ ಸಂಸದರು ರೈತ ಸಂಘದವರು 50 ರೂಪಾಯಿ ಹಣವನ್ನ ರೈತರಿಂದ ಪಡೆದಿದ್ದಾರೆ ಅಂತ ಹೇಳಿದರೆ ಆ ರೈತರಿಂದ ಪಡೆದಂತ ಹಣದ ಸಂಪೂರ್ಣ ವಿವರವನ್ನು ನಾವಿಲ್ಲಿ ನೀಡಿದ್ದೀವಿ. ಸಂಸದರಿಗೆ ನಾವು ಈ ಸಂದರ್ಭದಲ್ಲಿ ಒಂದು ಮಾತಿನ ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ. ನೀವು 6 ಹೋಬಳಿಗಳಲ್ಲಿ ನಡೆದಂತ ಸಮಾವೇಶಗಳು ಮತ್ತೆ ಖರ್ಚು ವೆಚ್ಚಗಳು ಹಾಗೆ ಕುಣಿಗಲ್ ತಾಲೂಕಿನ ಕುಣಿಗಲ್ ಟೌನ್ ನಲ್ಲಿ ಮೊನ್ನೆ ನಡೆದಂತ ಒಂದು ಬೃಹತ್ ಸಮಾವೇಶದ ಸಂಪೂರ್ಣ ವಿವರಗಳನ್ನ ಖರ್ಚು ವೆಚ್ಚದ ವಿವರಗಳನ್ನ ಕೊಡಬೇಕು ಸಾರ್ವಜನಿಕರ ಮುಂದೆ. ಯಾಕೆ ಹೇಳ್ತದೆ ನೀವು ಕ್ಯಾಶ್ ಮುಖಾಂತರ ಕೊಟ್ರ ಇಲ್ಲ ಚೆಕ್ ಮುಖಾಂತರ ಕೊಟ್ರ, ನಿಮ್ಗೆ ಹಣ ಎಲ್ಲಿಂದ ಬಂದಿತ್ತು? ನಮಗೆ ರೈತರಿಂದ ಹಣ ಬಂದಿತ್ತು, ನಾವು ರೈತರಿಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತಾ ಇದ್ದೀವಿ. ನಿಮಗೆ ಹಣವನ್ನ ಕೊಟ್ಟವ್ರೆ ಯಾರು? ಆ ಹಣನ ಖರ್ಚು ಯಾವ ರೀತಿ ಮಾಡಿದ್ದೀರಿ? ಚೆಕ್ ಮುಖಾಂತರ ಕೊಟ್ಟಿದ್ರ ಕ್ಯಾಶ್ ಮುಖಾಂತರ ಕೊಟ್ಟಿದ್ರ? ನೀವು ಎಲ್ಲರಿಗೂ ಕ್ಯಾಶ್ ಕೊಟ್ಟಿದ್ದೀರಾ ಚೆಕ್ ಕೊಟ್ಟಿದ್ದೀರಾ ಅನ್ನೋ ಸಂಪೂರ್ಣ ವಿವರವನ್ನ ಕೊಡಬೇಕು. ನಿಮ್ಮ ಬಿರಿಯಾನಿ ಖರ್ಚೆಷ್ಟು, ಕರಪತ್ರಗಳ ಖರ್ಚೆಷ್ಟು, ವೆಹಿಕಲ್ ಐಷಾರಾಮಿ ಕಾರುಗಳ ಖರ್ಚೆಷ್ಟು, ಮತ್ತೆ ಇನ್ನೂ ಹೆಚ್ಚಿನ ಆಮಿಷಗಳನ್ನ ಈಡೇರಿಸಿ ಸಮಾವೇಶಕ್ಕೆ ಕರೆತಂದಿದ್ರಲ್ಲ ಕಾರ್ಯಕರ್ತರ, ಅವರ ಖರ್ಚು ವೆಚ್ಚದ ಸಂಪೂರ್ಣ ವಿವರಗಳನ್ನ ಸಾರ್ವಜನಿಕವಾಗಿ ಬಹಿರಂಗ ಪಡಿಸಬೇಕು ಅಂತೇಳಿ ಸಂಸದರಿಗೆ ಪ್ರಶ್ನೆ ಮಾಡ್ತಾ ಇದೀವಿ. ಇದೇ ಸಂದರ್ಭದಲ್ಲಿ ಬಿಜೆಪಿ ಮತ್ತೆ ಜನತಾದಳದ ಕಾರ್ಯಕರ್ತ ಏನು ಸಮಾವೇಶ ಮಾಡಿದಂತಹ ಸಂಪೂರ್ಣ ವಿವರವನ್ನು ಖರ್ಚು ವೆಚ್ಚವನ್ನು ನೀಡಬೇಕು ಅಂತೇಳಿ 3 ರಾಜಕೀಯ ಪಕ್ಷಗಳಿಗೆ ನಾನು ಈ ಸಂದರ್ಭದಲ್ಲಿ ರೈತರ ಪರವಾಗಿ ಪ್ರಶ್ನೆಯನ್ನ ಮಾಡ್ತಾ ಇದೀನಿ. ತಾಲೂಕು ಅಧ್ಯಕ್ಷ ಅನಿಲ್ ಕುಮಾರ್, ಪ್ರಮುಖರಾದ ವೆಂಕಟೇಶ್ ಕುಮಾರ್, ಶೈಲಜಾ, ರಮೇಶ್, ಸೀತಾರಾಮಣ್ಣ ಇತರರು ಇದ್ದರು. ಶಿಡ್ಲಘಟ್ಟ ತಾಲೂಕು ತುಮ್ಮನಹಳ್ಳಿ ಗ್ರಾಮ ಪಂಚಾಯತಿಗೆ ತೆರವಾದ ಸದಸ್ಯ ಸ್ಥಾನಕ್ಕೆ ಇಬ್ಬರು ನಾಮಪತ್ರ ಸಲ್ಲಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ತಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಜುಗುರು ಗ್ರಾಮದ ಸದಸ್ಯ ಸ್ಥಾನಕ್ಕೆ ನಡೆಯಲಿರುವ ಚುನಾವಣೆಯ ಸಾಮಾನ್ಯ ಮೀಸಲು ಕ್ಷೇತ್ರದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಹುಜನೂರು ಗ್ರಾಮದ ಎಚ್ಕೆ ದೇವರಾಜು ಹಾಗೂ ಮನಿಷಾಮಯ್ಯ ನಾಮಪತ್ರ ಸಲ್ಲಿಸಿದರು. ಕಾಂಗ್ರೆಸ್ ಪಕ್ಷದ ಬೆಂಬಲದೊಂದಿಗೆ ಜಯಗಳಿಸಿದ್ದ ಈ ಹಿಂದಿನ ಸದಸ್ಯರು ತಾವು ಮಾಡುವ ಅಭಿವೃದ್ದಿ ಕೆಲಸಗಳಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಅಡ್ಡಿಪಡಿಸಿದರು ಎಂದು ಹೇಳುವ ಮಾತು ಸತ್ಯಕ್ಕೆ ದೂರ. ಅವರ ವೈಯಕ್ತಿಕ ಸಮಸ್ಯೆಗಳಿಂದ ರಾಜೀನಾಮೆ ಸಲ್ಲಿಸಿ ಇದೀಗ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದು ಪುನಂ ಜೆಡಿಎಸ್ ಪಕ್ಷದಿಂದ ಸ್ಪರ್ಧೆ ಮಾಡುತ್ತಿದ್ದಾರೆ ಎಂದು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಶ್ರೀನಿವಾಸ್ ಹೇಳಿದರು. ಹುಜಗೂರು ಗ್ರಾಮದಲ್ಲಿ ಅನಿವಾರ್ಯವಾಗಿ ಅಲ್ಲಿ ಗೆದ್ದಿರ್ತಕ್ಕಂಥ ಸಾಮಾನ್ಯ ಅಭ್ಯರ್ಥಿ ಒಬ್ಬರು ರಾಜೀನಾಮೆ ಕೊಟ್ಟಿದ್ದರಿಂದ ಒಂದು ಸ್ಥಾನ ತೆರವಾಗಿತ್ತು. ಆದ್ದರಿಂದ ಇವತ್ತು ನಮ್ಮ ಪಕ್ಷ ಬೆಂಬಲಿತ ಅಭ್ಯರ್ಥಿಗಳಾಗಿ ಒಂದು ನಾವೇನು ದೇವರಾಜ್ ಅಂತ ಇವ್ರನ್ನ ಮತ್ತೆ ಮುನಿಶಾಮಯ್ಯನವ್ರನ್ನ ಇವತ್ತು ನಾವು ಅರ್ಜಿ ಸಲ್ಲಿಸಿದ್ದೀವಿ. ನಾಳೆ ಗ್ರಾಮಸ್ಥರೆಲ್ಲ ಕೂತು ಇಬ್ಬರಲ್ಲಿ ಒಬ್ಬರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡ್ಕೋತಾರೆ. ಇದೇನಂದರೆ ಈಗ ಬೇಕಾಗಿರಲಿಲ್ಲ, ದುರಾದೃಷ್ಟ ಇವತ್ತು ಈ ಚುನಾವಣೆ ಬೇಕಿರಲಿಲ್ಲ. ನಮ್ಮ ಪಕ್ಷ ಬೆಂಬಲಿತ ಅಭ್ಯರ್ಥಿಯಾಗಿ ನಾವು ಒಬ್ಬರನ್ನ ಆಯ್ಕೆ ಮಾಡಿದ್ವಿ. ಅವರ ವೈಯಕ್ತಿಕ ಕಾರಣ ಇರ್ಬೋದು, ಬೇರೆ ರಾಜಕೀಯ ಕಾರಣದಿಂದ ಅವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಆ ಸ್ಥಾನಕ್ಕೆ ನಮ್ಮ ಪಕ್ಷದ ನಾಯಕರಾದಂಥ ಅಭಿಮನ್ಯಪ್ಪನವರು ಮೊನ್ನೆ ಗ್ರಾಮಸ್ಥರನ್ನೆಲ್ಲ ಅವರ ಜೊತೆ ಸಮಾಲೋಚನೆ. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಟಿಎಂ ಅಂಜುನಪ್ಪ, ಮುಖಂಡರಾದ ಮುನಿನಾರಾಯಣಪ್ಪ, ಎಚ್ಆರ್ ರಾಮಚಂದ್ರ, ಎಚ್ವಿ ನಾರಾಯಣಸ್ವಾಮಿ, ಎಚ್ಕೆ ಅಂಜುನಪ್ಪ, ಎಂ ದೇವರಾಜು, ಸಿದ್ದಪ್ಪ ಮತ್ತಿತರರು ಹಾಜರಿದ್ದರು. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಘ್ ವಾರ್ತೆಗಳು.